ಬಿಜೆಪಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ಗೆ ಓಟು ಮಾಡಿದ್ದಾರೆ ಎಸ್ಟಿಎಸ್. ವಿಪ್ ಉಲ್ಲಂಘಿಸಿದ ಸೋಮಶೇಖರ್ ವಿರುದ್ಧ ಬಿಜೆಪಿ ಗರಂ ಆಗಿದೆ. ನೋಡಿ, ಬಿಜೆಪಿಯವರಿಗೂ ನಿರೀಕ್ಷೆ ಇತ್ತು, ಇವರು ನಮ್ಮ ಪರವಾಗಿರಲ್ಲ, ನಮ್ಗೆ ಓಟ್ ಮಾಡಲ್ಲ, ಕಾಂಗ್ರೆಸ್ಗೆ ಮಾಡ್ತಾರೆ ಅಂತ. ಹಂಗೆ ಆಯ್ತು ನೋಡಿ, ವಿಪ್ ಉಲ್ಲಂಘನೆ ಆಗಿದೆ. ಈಗ ಸೋಮಶೇಖರ್ ವಿರುದ್ಧ ಗರಂ ಆಗಿದ್ದಾರೆ ಬಿಜೆಪಿ ನಾಯಕರು. ಬಿಜೆಪಿಗೆ ಮುಜುಗರ ತಂದಿಟ್ಟ ಎಸ್ಟಿಎಸ್ ವಿರುದ್ಧ ಕ್ರಮ ಕೈಗೊಳ್ಳೋಕೆ ಸೂಚನೆಯನ್ನು ಕೊಡಲಾಗ್ತಾ ಇದೆ. ವಿಪ್ ಉಲ್ಲಂಘನೆ ಆಧಾರದ ಮೇಲೆ ಅನರ್ಹತೆ ಮಾಡಲು ಈಗ ಮನವಿಯನ್ನು ಮಾಡಿಕೊಳ್ತಿದ್ದಾರೆ. ಇದು ಸಹಜವಾದಂಥ ಪ್ರಕ್ರಿಯೆ. ಏನೀಗ ಅಡ್ಡ ಮತದಾನ ಮಾಡಿದರೆ ಕರೆದು ಅವ್ರಿಗೆ ಹಾರ ಹಾಕೋಕ್ಕಾಗತ್ತಾ? ಎಲ್ಲ ಪಕ್ಷಗಳು ಮಾಡೋದು ಇದೇನೆ. ಬಿಜೆಪಿಯವರಿಗೂ ಕೂಡ ಸೋಮಶೇಖರ್ ಮೇಲೆ ಅನುಮಾನ ಇತ್ತು. ಅಂದರೆ ಯಾವಾಗ ಈ ಮೈತ್ರಿ ಆಯ್ತಲ್ವ, ಅಲ್ಲಿಂದಲೇ ಅನುಮಾನ ಜಾಸ್ತಿ ಆಗಿತ್ತು ಅವ್ರಿಗೆ. ಇವತ್ತು ಕೂಡ ಅಷ್ಟೇ, ಅವರು ಪ್ರಯತ್ನವನ್ನು ಬಿಟ್ಟಿದ್ರು. ಅವ್ರು ನಮ್ಮನ್ನು ಒಲಿಸೋದು, ಮಾತುಕತೆ ಮಾಡೋದು, ಸಂಧಾನ ಮಾಡೋದು, ಯಾಕಂದರೆ ಅದೆಲ್ಲ ಮೀರಿ ಹೋಗಿಬಿಟ್ಟಿತ್ತು. ಯಡಿಯೂರಪ್ಪನವರು ಕೂಡ ಹೇಳೋಷ್ಟು ಹೇಳಿದರು, ಹಲವು ನಾಯಕರು ಕೂಡ ಮಾತನಾಡಿದರು, ಆದರೆ ಸೋಮಶೇಖರ್ ಅವರು ಕೇಳೋ ಹಂತದಲ್ಲಿ ಇರಲಿಲ್ಲ. ಈಗ ಸ್ಪೀಕರ್ ಅವರಿಗೆ ದೂರು ಕೊಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಈಗ ಪಕ್ಷದ ವಿಪ್ ಏನಿದೆ, ವಿಪ್ ಕಡ್ಡಾಯವಾಗಿ ಹಾಜರಾಗಲೇಬೇಕು. ಹಾಜರಾದರು ಆದರೆ ಓಟ್ ಮಾತ್ರ ಕಾಂಗ್ರೆಸ್ಗೆ ಹಾಕಿದರು. ಹಾಗಾಗಿನೇ ಈಗ ಸೋಮಶೇಖರ್ ಅವರ ಒಂದು ಶಾಸಕ ಸ್ಥಾನಕ್ಕೆ ಕುತ್ತು ಬಂದಿದೆ. ಅದು ಅವ್ರಿಗೂ ಗೊತ್ತು, ಸೋಮಶೇಖರ್ ಅವ್ರಿಗೂ ಚೆನ್ನಾಗಿ ಗೊತ್ತು, ನಾನು ಶಾಸಕ ಸ್ಥಾನವನ್ನು ಕಳ್ಕೊಳ್ತೀನಿ ಅಂತೇಳಿ. ಸುಮ್ಮನೆ ಅಡ್ಡ ಮತದಾನವನ್ನು ಯಾರೂ ಮಾಡಲ್ಲ. ಅಡ್ಡ ಮತದಾನವನ್ನು ಮಾಡುವಂಥವ್ರಿಗೆ ಎಲ್ಲವೂ ಅರಿವಿರುತ್ತೆ. ಇದು ಬಿಜೆಪಿ ನಾಯಕರಿಗೂ ಕೂಡ ಹರಸಾಹಸವನ್ನು ಪಟ್ಟರು, ಕೊನೆ ಕ್ಷಣದವರೆಗೂ ಕೂಡ ಪ್ರಯತ್ನ ಪಟ್ಟರು, ಆದರೆ ಕಾಲ ಮೀರಿ ಹೋಗಿತ್ತು ಅಂತ ಅನಿಸುತ್ತೆ. ಇವತ್ತು ಸಂಧಾನವನ್ನು ಮಾಡಿದರೆ ಬಹುಶಃ ಸೋಮಶೇಖರ್ ಅವರು ಇರ್ತಾ ಇದ್ರ, ಖಂಡಿತವಾಗ್ಲೂ ಇರ್ತಾ ಇರಲಿಲ್ಲ. ಆಲ್ರೆಡಿ ಅವರು ಮೆಂಟಲಿ ಫಿಕ್ಸ್ ಆಗಿಬಿಟ್ಟಿದ್ರು, ನಾನು ಬಿಜೆಪಿಯನ್ನು ಬಿಡಬೇಕು ಅಂಥೇಳಿ. ಈಗ ಅಡ್ಡ ಮತದಾನ ಆಗಿರೋದ್ರಿಂದಾಗಿ ಬಿಜೆಪಿ ನಾಯಕರಿಗೆ ಮುಜುಗರ ಆಗಿದೆ. ಯಾರ ಮಾತನ್ನು ಕೂಡ ಅವರು ಕೇಳಿಲ್ಲ, ತಮಗಿಷ್ಟ ಬಂದಂಗೆ ಓಟು ಮಾಡಿದ್ದಾರೆ. ಈಗ ವಿಪ್ ಉಲ್ಲಂಘನೆ ಆಗಿದೆ, ಅದು ಅವರ ಶಾಸಕ ಸ್ಥಾನಕ್ಕೆ ಅನರ್ಹತೆಯ ಒಂದು ಭೀತಿ ಅಂತ ಹೇಳ್ಬೋದು. ಈ ಹಿಂದೆ ನಾವು ಗಮನಿಸಿದ್ವಿ, ಅಡ್ಡ ಮತದಾನ ಆದಂಥವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂಥದ್ದು ಇರುತ್ತೆ. ಇದೇ ಸಹಜವಾದಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಹಾಗಾಗಿನೇ ಈಗ ಬಿಜೆಪಿಯಲ್ಲಿ ಉಳಿಯುವಂತಹ ಅಥವಾ ಬಿಜೆಪಿಯಲ್ಲಿ ಉಳಿಸಿಕೊಳ್ಳುವಂತಹ ಯಾವುದೇ ಪ್ರಯತ್ನಗಳು ಇನ್ಮೇಲೆ ಆಗೋದಿಲ್ಲ. ಎಲ್ಲ ಪ್ರಯತ್ನ ಅಂತ ಏನಿಲ್ಲ, ಮುಗಿದು ಹೋಯಿತು ಕತೆ. ಅಡ್ಡ ಮತದಾನ ಆಗಿದೆ ಅಂತಂದರೆ ಅಲ್ಲಿ ಅರ್ಥ ಆಗಬೇಕು, ಸೋಮಶೇಖರ್ ಅವರು ಬಿಜೆಪಿನ ಬಿಡಲಿಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು. ಕಾಂಗ್ರೆಸ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿನೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅನ್ನೋದು. ಹಾಗಾಗಿ ಈಗ ಈ ಒಂದು ಬೆಳವಣಿಗೆ ಏನಿದೆ ಅಲ್ವಾ, ಇದು ಬಿಜೆಪಿಯ ನಾಯಕರಿಗೆ ಕಸಿವಿಸಿ ಉಂಟು ಮಾಡಿದೆ.